ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ರೀತಿ ತಪ್ಪು ಮಾಡದೇ ಇದ್ದರೂ ಅತ್ಯಂತ ಕಠಿಣವಾದ ಜೈಲು ಶಿಕ್ಷೆಯನ್ನು ಅನುಭವಿಸಿದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ಈ ವ್ಯಕ್ತಿಗಳಿಗೆ ಕೊಟ್ಟಿರುವ ಶಿಕ್ಷೆಯ ಪ್ರಮಾಣವನ್ನು ಪೂರ್ತಿಯಾಗಿ ಅನುಭವಿಸಿದ ನಂತರ ಅವರು ನಿರ್ದೋಷಿಗಳು ಅಂತ ಗೊತ್ತಾಗುತ್ತೆ ಆಗ ಅವರ ಮುಖದಲ್ಲಿದ್ದ ನಿರಾಶೆ ಹಾಗೂ ದುಃಖವನ್ನು ನೋಡಿದ್ರೆ ನಿಜಕ್ಕೂ ನಿಮಗೆ ತುಂಬ ಬೇಸರವಾಗುತ್ತೆ ಸೊ ಆ ವ್ಯಕ್ತಿಗಳು ಯಾರ್ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಮೊದಲನೇದು ಲಾರೆನ್ಸ್ ಮೆಕೆನಿ ಈಗ ಈತನಿಗೆ ಅರುವತ್ತು ವರ್ಷ ವಯಸ್ಸು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮನೆ ಕಳ್ಳತನ ಹಾಗೂ ಒಂದು ರೇಪ್ ಕೇಸ್ನಲ್ಲಿ ಲಾರೆನ್ಸ್ಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಆದರೆ ಮೂವತ್ತೊಂದು ವರ್ಷಗಳ ನಂತರ ಯಾವುದೋ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಮಾಡಿದ ಒಂದು ಟೆಸ್ಟ್ನಲ್ಲಿ ಲಾರೆನ್ಸ್ ನಿರ್ದೋಷಿ ಅಂತ ಗೊತ್ತಾಗಿ ಕೋರ್ಟ್ ಆತನನ್ನು ಬಿಡುಗಡೆ ಮಾಡುತ್ತೆ ಹಾಗೂ ನಷ್ಟ ಪರಿಹಾರವಾಗಿ ಕೋರ್ಟ್ ಆತನಿಗೆ ಕೇವಲ ಎಪ್ಪತ್ತೈದು ಡಾಲರ್ಗಳನ್ನು ಕೊಡುತ್ತೆ ಆದರೆ ಲಾರೆನ್ಸ್ ಇದರ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದಾಗ ಆತನಿಗೆ ಆಗ ಹತ್ತು ಲಕ್ಷ ಡಾಲರ್ಗಳನ್ನು ನಷ್ಟ ಪರಿಹಾರವಾಗಿ ಕೊಡ್ತಾರೆ ಎರಡನೇದು ವಿಲ್ಬರ್ಟ್ ಜಾನ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈತನಿಗೆ ಹತ್ತೊಂಬತ್ತು ವರ್ಷ ವಯಸ್ಸಿದ್ದಾಗ ಈತ ಒಂದು ನರ್ಸನ್ನು ಕಿಡ್ನ್ಯಾಪ್ ಮಾಡಿದ್ದಾನೆ ಅನ್ನೋ ಆರೋಪದಡಿ ಕೋರ್ಟ್ ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ ಆದರೆ ಈತ ಆ ನರ್ಸನ್ನು ಕಿಡ್ನ್ಯಾಪ್ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ರೀತಿ ಪುರಾವೆಗಳು ಇಲ್ಲ ಕೇವಲ ಆ ನರ್ಸ್ ಸೇರಿದ ಮಾತುಗಳನ್ನು ನಂಬಿ ಕೋರ್ಟ್ ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ ಆದರೆ ವಿಲ್ಬರ್ಟ್ನ ಫ್ಯಾಮಿಲಿ ಸದಸ್ಯರು ವಿಲ್ಬರ್ಟ್ ಅಂತ ಕೆಲಸ ಮಾಡೋ ವ್ಯಕ್ತಿ ಇಲ್ಲ ಅಂತ ಹೇಳಿ ವಿಲ್ಬರ್ಟ್ ಪರವಾಗಿ ಕೋರ್ಟ್ನಲ್ಲಿ ಬಹಳಷ್ಟು ಸಾರಿ ಅಪೀಲ್ ಮಾಡ್ತಾರೆ ಆಗ ಕೋರ್ಟ್ ಆತನ ಕೇಸನ್ನು ಮತ್ತೆ ರಿ ಓಪನ್ ಮಾಡುತ್ತೆ ಮತ್ತೆ ವಿಲ್ಬರ್ಟ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆತ ಒಬ್ಬ ನಿರ್ದೋಷಿ ಅಂತ ಗೊತ್ತಾಗುತ್ತೆ ಆದರೆ ಅಷ್ಟರೊಳಗೆ ವಿಲ್ಬರ್ಟ್ ತನ್ನ ಜೀವನದ ಐವತ್ತು ವರ್ಷಗಳನ್ನು ಜೈಲಿನಲ್ಲಿ ಕಳೆದಿರ್ತಾನೆ ಮೂರನೇದು ಕ್ರಿಸ್ಟಿಯನ್ ಲಬಾಟೊ ಇನ್ನು ಈಕೆಗೆ ಹದಿನೆಂಟು ವರ್ಷ ವಯಸ್ಸಿದ್ದಾಗ ಕೋರ್ಟ್ ಈಕೆಗೆ ನೂರು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸುತ್ತೆ ಅದು ಕೂಡ ಕ್ರಿಸ್ಟಿಯನ್ ಮಾಡದೇ ಇರೋ ತಪ್ಪಿಗೆ ಸೊ ಇಷ್ಟಕ್ಕೂ ನಡೆದಿದ್ದಾದರೂ ಏನಂದ್ರೆ ಕ್ರಿಸ್ಟಿಯನ್ ಒಂದು ಪಾರ್ಟಿಗೆ ಹೋಗ್ತಾಳೆ ಅಲ್ಲಿ ಒಬ್ಬ ವ್ಯಕ್ತಿ ಆಕೆಯನ್ನ ಪಾರ್ಟಿಯಲ್ಲಿ ತನ್ನ ಮೈ ಮುಟ್ಟಿ ರೇಗಿಸ್ತಾನೆ ಆಗ ಕ್ರಿಸ್ಟಿಯನ್ ಆಕೆಯ ಆತ್ಮರಕ್ಷಣೆಗಾಗಿ ಕ್ರಿಸ್ಟಿಯನ್ ಆತನ ಮೇಲೆ ಚಾಕುವಿನಿಂದ ದಾಳಿ ಮಾಡಿ ಅಲ್ಲಿಂದ ಹೊರಡ್ತಾಳೆ ಹಾಗೂ ನಾನು ಆತನ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ್ದೀನಿ ಆದ್ದರಿಂದ ಆತ ಸತ್ತೋಗಿರ್ತಾನೆ ಅಂತ ಭಾವಿಸಿ ಈ ವಿಷಯವನ್ನ ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ತಾಳೆ ಆದರೆ ಆಕೆಯ ಸ್ನೇಹಿತರಲ್ಲೇ ಯಾರೋ ಒಬ್ಬರು ಈ ವಿಷಯವನ್ನ ಪೊಲೀಸರಿಗೆ ತಿಳಿಸ್ತಾರೆ ಆದ್ದರಿಂದ ಕ್ರಿಸ್ಟಿನಾಗೆ ಮರ್ಡರ್ ಕೇಸ್ನಲ್ಲಿ ನೂರು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ ಆದರೆ ಕೆಲವು ವರ್ಷಗಳ ನಂತರ ತಿಳಿದು ಬಂದದ್ದು ಏನಂದ್ರೆ ಕ್ರಿಸ್ಟಿಯನ್ ಆವತ್ತು ಪಾರ್ಟಿಯಲ್ಲಿ ಚಾಕುವಿನಿಂದ ದಾಳಿ ಮಾಡಿದ ವ್ಯಕ್ತಿ ಇನ್ನೂ ಸತ್ತಿಲ್ಲ ಅಂತ ಗೊತ್ತಾಗುತ್ತೆ ಆದರೆ ಅಷ್ಟರೊಳಗೆ ಕ್ರಿಸ್ಟೀನ್ ತನ್ನ ಜೀವನದ ಹದಿನಾರು ವರ್ಷಗಳನ್ನು ಜೈಲಿನಲ್ಲಿ ಕಳೆದಿರ್ತಾಳೆ ನಾಲ್ಕನೇದು ಕ್ವಾಮೆ ಹಜಾಮು ಸೊ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈತನಿಗೆ ನೂರು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ ಸೊ ಈತನಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿದ್ದಾಗ ಆತ ಒಬ್ಬ ಸೇಲ್ಸ್ ಮ್ಯಾನನ್ನು ಹತ್ಯೆ ಮಾಡಿದ್ದಾನೆ ಅನ್ನುವ ಆರೋಪ ಕೇಳಿಬರುತ್ತೆ ಆದರೆ ಆ ಮರ್ಡರ್ನ ಆತನೇ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳು ಇಲ್ಲ ಯಾಕಂದರೆ ಹತ್ಯೆ ನಡೆದಿದ್ದ ಜಾಗಕ್ಕೆ ಆತ ಹೋಗಿದ್ದನ್ನ ನಾವು ನೋಡಿದ್ದೀವಿ ಅಂತ ಕೆಲವು ಜನರು ಹೇಳ್ತಾರೆ ಹಾಗೂ ಅದನ್ನ ಕ್ವಾಮೆ ಹಜಾಮು ಕೂಡ ಒಪ್ಕೊಳ್ತಾನೆ ಆದರೆ ಆತ ಹೋಗಿದ್ದು ಕೇವಲ ಆ ಡೆಡ್ ಬಾಡಿನ ನೋಡೋದಕ್ಕೆ ಮಾತ್ರ ಆದರೆ ಅದನ್ನೇ ಒಂದು ಸಾಕ್ಷಿಯಾಗಿ ಮಾಡಿ ಆತನನ್ನ ದೋಷಿಯ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಆದರೆ ಆತ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಇಪ್ಪತ್ತೇಳು ವರ್ಷ ಬೇಕಾಗುತ್ತೆ ಆನಂತರ ಆತನನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಹತ್ತು ಲಕ್ಷ ಡಾಲರ್ಗಳನ್ನು ನಷ್ಟ ಪರಿಹಾರವಾಗಿ ಕೊಡ್ತಾರೆ ಐದನೇದು ರಿಚರ್ಡ್ ಫಿಲಿಪ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಿಚರ್ಡ್ ಮೇಲೆ ತನ್ನ ಭಾವನನ್ನು ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬರುತ್ತೆ ಹಾಗೂ ರಿಚರ್ಡ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಸೊ ರಿಚರ್ಡ್ ಜೈಲ್ಗೆ ಹೋದಾಗ ಆತನ ವಯಸ್ಸು ಇಪ್ಪತ್ತೇಳು ವರ್ಷಗಳು ಮಾತ್ರ ಆದರೆ ಈಗ ರಿಚರ್ಡ್ನ ವಯಸ್ಸು ಎಪ್ಪತ್ತೆರಡು ವರ್ಷ ಆಗಿದೆ ಸೊ ಈ ವಯಸ್ಸಿನಲ್ಲಿ ರಿಚರ್ಡ್ನ ನಿರ್ದೋಷಿ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ ಸೊ ಯಾವುದೇ ರೀತಿ ತಪ್ಪು ಮಾಡದೇ ಇದ್ದರೂ ರಿಚರ್ಡ್ ಪಾಪ ಜೈಲಿನಲ್ಲಿ ನಲವತ್ತೈದು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು